ಹಾಯ್ ಫ್ರೆಂಡ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಎಲ್ಲ ವಿದ್ಯಾರ್ಥಿಗಳಿಗೆ ಮೈಸೂರು ಯೂನಿವರ್ಸಿಟಿ ಅಪ್ಡೇಟಿಗೆ ನಿಮಗೆ ಸ್ವಾಗತ ತಿಳಿಸಿಕೊಳ್ಳ ಎಲ್ಲ ಮೈಸೂರು ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಏನಾದರೂ ನಿಮಗೆ ಆರಡಿ ಗೊತ್ತಿರುತ್ತೆ ಮೊನ್ನೆ ವಿ ಸಿ ಕುಲಪತಿಗಳು ಕೂಡ ಹೇಳಿದ್ದಾರೆ ನಿಮಗೆ ಪರೀಕ್ಷೆ ಇರೋದು ಯಾವೆಲ್ಲ ಸಿಮ್ ಪರೀಕ್ಷೆ ಇರೋದು ಯಾವೆಲ್ಲ ಪರೀಕ್ಷೆ ನಡೀತೆ ಏನು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದರೆ ಸರ್ಕ್ಯುಲರ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕೂಡ ನಿಮಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಸಬ್ಸ್ಕ್ರೈಬ್ ಆಗ್ಬೋದು ಮೇಲೆ ಕಣ್ಣ ಬೆಲ್ ಬಟನ್ ನೀವು ಕ್ಲಿಕ್ ಮಾಡ್ಬೋದು ಮೊದಲಾಗಿ ಮೊನ್ನೆ ಕೂಡ ಎ ಎ ಡಿ ಎಸ್ ಆರ್ಗನೈಸೇಷನ್ ಮತ್ತು ವಿದ್ಯಾರ್ಥಿಗಳ ಸಂಘಟನೆಯಿಂದ ಮೊನ್ನೆ ಮೈಸೂರು ಯೂನಿವರ್ಸಿಟಿ ಹತ್ರ ಸ್ಟ್ರೈಕ್ ನಡೀತಿತ್ತು ಆ ಸ್ಟ್ರೈಕ್ ನಡೆದ ಮೇಲೆ ತಮ್ಮ ವಿ ಸಿಗಳು ಕೂಡ ರಿಯೇಕ್ಟ್ ಮಾಡಿಬಿಟ್ಟು ಅವ್ರು ತಿಳಿಸಿದ್ದಾರೆ ಏನಂದರೆ ಯು ಜಿ ಅಂದರೆ ಡಿಗ್ರಿ ಸೆಕೆಂಡ್ ಮತ್ತು ಫೋರ್ತ್ ಸೆಮ್ನ ನಾವು ಎಕ್ಸಾಮ್ನ ರದ್ದು ಮಾಡ್ತೀವಿ ಮತ್ತು ಮಾಸ್ಟರ್ ಡಿಗ್ರಿ ನಾವು ಸೆಕೆಂಡ್ ಸೆಮ್ ಎಕ್ಸಾಮೇಷನ್ ರದ್ದು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಅದರ ಬಂದ್ಬಿಟ್ಟು ಯಾರ್ಯಾರಿಗೆ ಬ್ಯಾಕ್ಲಾಗಿರುತ್ತೆ ಆದು ಅವ್ರು ಅವ್ರು ಮಾತ್ರ ಎಕ್ಸಾಮ್ ಬರ್ಬೋದು ಈ ಸೆಮ್ಮು ನೆಕ್ಸ್ಟು ಟು ಮತ್ತು ಫೋರ್ತ್ ಸೆಮ್ಮು ಡಿಗ್ರಿ ಮತ್ತು ಫೋರ್ತ್ ಸೆಮ್ಮು ಮಾಸ್ಟರ್ ಟು ಸೆಮ್ ಸೆಕೆಂಡ್ ಸೆಮ್ ಮಾಸ್ಟರ್ ಡಿಗ್ರಿನ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಇಂಟರ್ನಲ್ ಫಿಫ್ಟಿ ಪರ್ಸೆಂಟು ಮತ್ತು ಪ್ರೀವಿಯಸ್ ಸೆಮಿಸ್ಟರ್ ಫಿಫ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನಂತರ ಬಂದುಬಿಟ್ಟು ನಿಮಗೆ ಇನ್ನು ಉಳಿದಿರೋದು ಬಂದ್ಬಿಟ್ಟು ಒಂದು ಮೂರು ಐದು ಆರನೇ ಸೆಮ್ಮು ಒಂದು ಮೂರು ಐದನೇ ಐದು ಆರನೇ ಸೆಮ್ ಎಕ್ಸಾಮಿನೇಷನ್ ಏನು ನಡೆಯುತ್ತೆ ಅಂತ ಒಂದು ಮೂರು ಐದು ಆರನೇ ಸೆಮ್ ಎಕ್ಸಾಮಿನೇಷನ್ನು ನಿಗದಿಯಂತೆ ನಾವು ನಡೀತೀವಿ ಏನಾದ್ರು ಒಂದು ಚೇಂಜಸ್ ಇದ್ದರೆ ನಾವು ನೋಟಿಫಿಕೇಶನ್ ಮಾಡ್ತೀವಿ ಏನಾದರೂ ಚೇಂಜಸ್ ಏನೋ ಚೇಂಜಸ್ ಮಾಡಿದ್ರೆ ನಾವು ನೋಟಿಫೈ ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ ಒಂದು ಮೂರು ಐದು ಸೆಮ್ ಎಕ್ಸಾಮಿನೇಷನ್ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಅಂತೇಳಿ ಸ್ಪಷ್ಟವಾಗಿ ವಿ ಸಿಗಳು ತಿಳಿಸಿದ್ದಾರೆ ನಿಮಗೆ ಮೈಸೂರು ವಿದ್ಯಾರ್ಥಿಗಳು ಕ್ಲಾರಿಫಿಕೇಶನ್ ಸಿಗ್ತು ಅನ್ಕೋತೀನಿ ಎಕ್ಸಾಮ್ ಬಗ್ಗೆ ನಂತರ ಏನು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡ್ತಾ ನಮಗೆ ಎಕ್ಸಾಮ್ ಫೀಸ್ ಕಟ್ಟಕೊಳ್ಳೋರ್ ಎಕ್ಸಾಮ್ ಫೀಸ್ ಕಟ್ಟಕೊಳ್ಳೋವ್ರೆ ಅಂತ ನಾನು ಹೇಳ್ತೀನಿ ಕೇಳಿ ವಿದ್ಯಾರ್ಥಿಗಳ ಎಕ್ಸಾಮ್ ಫೀಸು ನೀವು ಎಕ್ಸಾಮ್ ನಡಲಿ ಬಿಡಲಿ ಪ್ರಮೋಟ್ ಆಗಲಿ ಬಿಡಲಿ ನೀವು ಎಕ್ಸಾಮ್ ಫೀಸ್ ಕಟ್ಲೇಬೇಕಾಗುತ್ತೆ ಅದು ಒಂದು ಆದಾಯ ಅದು ಯೂನಿವರ್ಸಿಟಿಗಳಿಗೆ ಒಂದು ಆದಾಯ ಆಗಿಬಿಡುತ್ತೆ ಅದಕ್ಕೆ ಅವರು ಎಕ್ಸಾಮ್ ಫೀಸ್ನ ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ ಕೊರೋನಾ ಇರೋ ಕಾರಣ ಸ್ವಲ್ಪ ಕಡಿಮೆ ಮಾಡಿದ್ರೆ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅವರು ಎಕ್ಸಾಮ್ ಫೀಸ್ನ ಕಟ್ಲೇಬೇಡಿ ಅಂತ ಹೇಳಲ್ಲ ಎಷ್ಟು ಫೀಸ್ ಅಂತ ಮಿನಿಮಮ್ ಇರುತ್ತೆ ಅದನ್ನು ನೀವು ಕಟ್ಲೇಬೇಕು ಅಂತಂತೆ ನೀವು ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಹೇಳಿದ್ರು ಅಂತೇಳಿ ನೀವು ಮಾಡ್ತಾರೆ ಅಂತ ಅನ್ಕೋಬೇಡಿ ಅದು ನಿಮಗೆ ಪ್ರಮೋಟ್ ಕನ್ಫರ್ಮೇಷನ್ ಆಗಿದೆ ಮತ್ತು ಇನ್ನೊಂದು ಹೇಳಿದ್ರಿಗೆ ಫೈನಲ್ ಇಯರ್ಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕಂಪಲ್ಸರಿ ಮಾಡ್ತಾರೆ ಮತ್ತು ಒಂದು ಮೂರು ಐದನೇ ಸೆಮ್ ಆಟ್ ಸೆಮ್ ಇದ್ದಾರೆ ಅವರು ಕೂಡ ಎಕ್ಸಾಮಿನೇಷನ್ ಎಲ್ಲ ನಡೆದಿದೆ ಅವ್ರಿಗೆ ಹೋಗಿ ಯಾರು ನಡೀಬೇಕು ಅವರಿಗೆ ನಿಗದಿ ಅಂತ ನಡೀತಾ ಇದೆ ಸರ್ಕುಲರ್ ಯಾವಾಗ ಬರುತ್ತೆ ಅಂದರೆ ಎರಡು ಸುಮಾರು ಬೇರೆ ಬೇರೆ ವಿವಿಗಳು ಕೂಡ ಆಲ್ರೆಡಿ ಬಿಟ್ಟಿದೆ ಸರ್ಕ್ಯುಲರ್ ಈಗ ಮೈಸೂರು ಯೂನಿವರ್ಸಿಟಿಗಳು ಕೂಡ ಈಗ ಈ ವಾರ ಅಥವಾ ಮುಂದಿನ ಒಳಗೆ ಬಿಡ್ತಾರೆ ಅಂತ ಮಾಹಿತಿ ಬಂದಿದೆ ನೋಡೋಣ ನೋಡೋಣ ಏನೆಲ್ಲ ಅಪ್ಡೇಟ್ ಬರುತ್ತೆ ಅಂತ ಇದೇ ಥರ ಎಲ್ಲ ಯೂನಿವರ್ಸಿಟಿಯೋ ಅಪ್ಡೇಟ್ ಆಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್